ಹಗಲು ಇರುಳು ಅನ್ನದೆ ದೇಶ ಸೇವೆಗೆ ಸದಾ ಸನ್ನದ್ಧರಾಗಿದ್ದಾರೆ ನಮ್ಮ ಸೈನಿಕರು. ಇಂಥ ಪರಾಕ್ರಮ ಸೈನಿಕರ ಪೈಕಿ ಧಾರವಾಡದ ಕ್ಯಾಪ್ಟನ್ ಮಡಿವಾಳಪ್ಪ ಪೂಜಾರ ಕೂಡ ಒಬ್ಬರು. ಉಗ್ರರ ಹೆಡೆಮುರಿ ಕಟ್ಟಿದ ಈ ಕ್ಯಾಪ್ಟನ್ನ ವೀರಗಾಥೆ ಇವತ್ತಿನ ಬ್ರೇವರಿ ಅವರ್. ಸೈನ್ಯ ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಗಡಿಯ ಯುದ್ಧ. ಅದರಲ್ಲೂ ಪಾಕಿಸ್ತಾನ ಚೀನಾ ನುಸುಳುಕೋರರು ಉಗ್ರರು ದೇಶದಲ್ಲಿ ತಮ್ಮ ಅಟ್ಟಹಾಸ ತೋರುವುದು, ಬಂದೂಕಿನ ನಳಿಕೆಯಿಂದ ಚಿಮ್ಮಿದ ಗುಂಡುಗಳಿಗೆ ಬಲಿಯಾದ ಅಮಾಯಕರಷ್ಟು. ಇಂಥ ಸಂದರ್ಭದಲ್ಲೇ ದಿನದ 24 ಗಂಟೆಗಳು ದೇಶ ಸೇವೆಗೆ ಮುಡುಪಾದವರು ನಮ್ಮ ಹೆಮ್ಮೆಯ ಸೈನಿಕರು. ಏಕೈಕಿ ನಮ್ಮವರ ಮೇಲೆ ದಾಳಿ ಮಾಡಿದ ಎದುರಾಳಿಯನ್ನ ಸದೆಬಡದ ಧೀರ ಕ್ಯಾಪ್ಟನ್ ಮಡಿವಾಳಪ್ಪ ಪೂಜಾರ. ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ನಿವಾಸಿ ಕ್ಯಾಪ್ಟನ್ ಮಡಿವಾಳಪ್ಪ ಪೂಜಾರ. ಗಡಿಯಲ್ಲಿ ಉಗ್ರರು ನುಸುಳುಕೋರರು ಹಾಗೂ ಗಡಿ ಒಳಗಿನ ನಕ್ಸಲರನ್ನ ಬೆನ್ನಟ್ಟಿ ಕೊಂದ ಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹೆಮ್ಮೆಯ ಸೈನಿಕ. ರೇಡಿಯೋ ಸೆಟ್ಟಲ್ಲಿ ಒಂದು ಮೆಸೇಜ್ ಬಂತು, ಹೀಗೆ ಲೊಕೇಶನ್ ಸುಂದ್ರಿ ಜಂಗಲಲ್ಲಿ ಒಂದು ಸುಂದ್ರಿ ನಾಲ ಇದೆ, ಸುಂದ್ರಿ ನಾಲ ಇದೆ, ಅದು ಫುಲ್ ಸುಂದ್ರಿ ಇಲಾಖಾ ಅಂತ ಹೇಳ್ತಾರೆ. ಅದಕ್ಕೆ ಆ ಜಂಗಲಲ್ಲಿ ಪೊಲೀಸ್ ಜೊತೆ ಎನ್ಕೌಂಟರ್ ಆಗಿದೆ, ನೀವು ಎನಿ ಟೈಮ್ ರೆಡಿ ಇರಿ, ಹೋಗಲೇಬೇಕು ಅಂತೇಳಿ ನಮ್ಗೆ ವಾರ್ನಿಂಗ್ ಮೆಸೇಜ್ ಬಂತು. ಅಂದರೆ ಡಿಫಿಕಲ್ಟ್ ರೂಟಲ್ಲೇ ನಾವು ಹೋಗಬೇಕು, ಅಂದರೆ ಮೇನ್ ರೂಟಲ್ಲೇ ಹೋದರೆ ನಮಗೆ ಗೊತ್ತಾಗಲ್ಲ. ಆಲ್ರೆಡಿ ಇಲ್ಲಿ ಫೈರಿಂಗ್ ನಡೀತಾ ಉಂಟು, ಪೊಲೀಸರಿಗೆ ಅವ್ರಿಗೆ ಫೈರಿಂಗ್ ನಡೀತಾ ಉಂಟು. 3 ಜನ ಆಲ್ರೆಡಿ ಅಲ್ಲಿ ಸಿಕ್ಕೊಂಡಿದ್ದಾರೆ, ಒಂದು 4-5 ಜನ ಹೊರಗೆ ಔಟರ್ಲಿದ್ದಾರೆ. ಆಲ್ರೆಡಿ ಒಬ್ಬ PSI ಡೆತ್ ಆಗಿದ್ದಾರೆ, ಆಮೇಲೆ 3 ಜನ ಅವ್ರಿಗೆ ತುಂಬ ಗಾಯಗಳಾಗಿದೆ. ಅದು ಆಗಸ್ಟ್ 25, 1999 ಜಮ್ಮು ಕಾಶ್ಮೀರದ ಸುಂದಿನಾಲಾದಲ್ಲಿ ನಮ್ಮ ದೇಶದ ಪೊಲೀಸ್ ತಂಡದ ಮೇಲೆ ಉಗ್ರರ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮೃತಪಟ್ಟಿದ್ದು, 3 ಜನ ಪೊಲೀಸ್ ಸಿಬ್ಬಂದಿಗೆ ಗಂಭೀರ ಗಾಯವಾಗಿತ್ತು. ಉಳಿದ 4 ಪೊಲೀಸರ ರಕ್ಷಣೆ ಹಾಗೂ ಉಗ್ರರ ಸದೆ ಬಡದಿದ್ದೆ ಮಡಿವಾಳಪ್ಪ ಆಂಡ್ ಹಿಸ್ ಟೀಮ್. ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಮುಂದಾದ ಟೀಮ್ ತಮ್ಮಲ್ಲೇ ತಂಡಗಳನ್ನು ರಚನೆ ಮಾಡಿಕೊಂಡಿತು. ಪೊಲೀಸರ ರಕ್ಷಣೆ ಜೊತೆಗೆ ಹಲವು ಭಯೋತ್ಪಾದಕರನ್ನ ಮಟ್ಟ ಹಾಕುತ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕ್ಯಾಪ್ಟನ್ ಮಡಿವಾಳಪ್ಪ ಪೂಜಾರ ಅವರಿಗೆ 2015ರಲ್ಲಿ ಕೇಂದ್ರ ಸರ್ಕಾರ ಸೇನಾ ಪದಕ ನೀಡಿದೆ. ನಕ್ಸಲರನ್ನು ಬೆನ್ನಟ್ಟಿದ ತಂಡದಲ್ಲಿ ತಮ್ಮದೇ ಆದ ಪ್ರಮುಖ ಪಾತ್ರ ನಿರ್ವಹಿಸಿ ಸರ್ಕಾರ ನೀಡುವ ಸೇನಾ ಪದಕ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಹೊರಗಡೆ ಉಳಿದಿದ್ದಾರಲ್ಲ ಪೊಲೀಸರು, ಆಂಬೂಷಿಂದ ಹೊರಗಡೆ ಉಳಿದ ಪೊಲೀಸರನ್ನು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡ್ವಿ. ಪೊಲೀಸ್ ಜೊತೆ ನಮಗೆ ಕಮ್ಯುನಿಕೇಷನ್ ಆಯಿತು. ಕಮ್ಯುನಿಕೇಷನ್ ಆದಮೇಲೆ ಪೊಲೀಸರು ಹೇಳಿದರು ಈ ಲೊಕೇಶನ್ಗೆ ಮಿಲಿಟೆಂಟ್ ಮತ್ತೆ ಇದ್ದಾರೆ ಅಂತೇಳಿ. ಅವರು ಫೈರ್ ಮಾಡ್ತಾಯಿದ್ರು, ಅಂದರೆ ಮಿಲಿಟೆಂಟ್ ಎಕಿಪ್ 47 ಫೈರ್ ನಮ್ಗೆ ಗೊತ್ತಾಗಿಬಿಡ್ತದೆ ಮಿಲಿಟೆಂಟ್. ಅವಾಗ ಪೊಲೀಸರ ಹತ್ರ ಇದಿತ್ತು, ಯಾವುದು ಸೆಲ್ಫ್ ಲೋಡಿಂಗ್ ರೈಫಲ್ SLR ಫೈರಿಂಗ್ ಸೌಂಡು ಮತ್ತು ಫೈರಿಂಗ್ ಸೌಂಡಿಗೆ ನಮ್ಗೆ ಗೊತ್ತಾಗಿಬಿಡ್ತದೆ. ಅವರು ಒಂದೊಂದು ರೌಂಡ್ ಫೈರ್ ಮಾಡ್ತಾಯಿದ್ರು, ಯಾರು ಮಿಲಿಟೆಂಟ್ಸ್. ಇವರು ಪೊಲೀಸರು ಕೂಡ ಅಲ್ಲಿ ಸಿಕ್ಕೊಂಡಿದ್ರಲ್ಲ ಒಂದು 3 ಜನ ಪೊಲೀಸರು, ಅವರು ತಮ್ಮ ಸೆಲ್ಫ್ ಲೋಡಿಂಗ್ ರೈಫಲ್ನಿಂದ ಒಂದೊಂದು ರೌಂಡ್ ಅವರು ಫೈರಿಂಗ್ ಮಾಡ್ತಾಯಿದ್ರು, ಅಂದರೆ ಅವ್ರನ್ನ ಎಂಗೇಜ್ ಇಟ್ಟಿದ್ರು ಅಲ್ಲಿ. ಭಾರತೀಯ ಭೂಸೇನೆ ಯೋಧರು ನಕ್ಸಲ್ ಅಟ್ಟಹಾಸ ತಡೆಯುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಲೇ ಇದ್ದಾರೆ. ಅದರಲ್ಲೂ ಭಾರತದ ನೆಮ್ಮದಿ ಹಾಳು ಮಾಡುವ ನಿಟ್ಟಿನಲ್ಲಿ ಹಲವಾರು ನಕ್ಸಲ್ ಸಂಘಟನೆಗಳು ಭಾರತದಲ್ಲಿ ಗುಪ್ತ ಕಾರ್ಯಾಚರಣೆ ಮಾಡುತ್ತಿವೆ. ಅಂತಹ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಸಂಘಟನೆಗಳ ದಮನಕ್ಕೆ ರೆಡಿಯಾಗಿದ್ದ ಟೀಮ್ನಲ್ಲೇ ಮಡಿವಾಳಪ್ಪ ಕೂಡ ಇದ್ದದ್ದು. ಮಡಿವಾಳಪ್ಪ ಅವರು ತಮ್ಮ ಸೇವಾವಧಿಯಲ್ಲಿ 15ಕ್ಕೂ ಹೆಚ್ಚು ಎನ್ಕೌಂಟರ್ ಮಾಡಿದ್ದಾರೆ. ದೇಶ ಸೇವೆ ಮಾಡುವ ಪತಿ ಮದುವೆ ಮಾಡಿಕೊಂಡಿದ್ದು ಸಾರ್ಥಕವಾಗಿದೆ ಎನ್ನುತ್ತಾರೆ ಮಡಿವಾಳಪ್ಪ ಪತ್ನಿ ರೂಪ. ದೇಶ ಸೇವೆ ಮಾಡ್ತಾರಂತ ನಾನು ಅಂತಿದ್ದೆ, ಮನೆಯೊಳಗೆಲ್ಲ ಬೇಡ ಅಂದ್ರೆ ನಾನು ಇವರೆಲ್ಲ ಹೊಕ್ಕಿದ್ರು ಮನೆಗೆ ಬರೋದು ಭಾಳ ಲೇಟು, 10-12 ನೈಟ್ ಡ್ಯೂಟಿ ಇರ್ತಿತ್ತು. ನಾವಷ್ಟೇ ಇರ್ತಿದ್ವಿ ಯಾವಾಗ ಮನೆಯಾಗ, ಏನಾಗ್ತವೆ ಏನಿಲ್ಲ ಅಂತೆಲ್ಲ ಹೇಳ್ತಿದ್ರು. ಆದ್ರೆ ನಮಗೂ ಸ್ವಲ್ಪ ಹೆದರಿಕೆ ಬರ್ತಿತ್ತು ಏನಾಕೈತೋ ಏನೋ ಅಂತೇಳಿ. ಭವಿಷ್ಯದಲ್ಲಿ ಭಾರತದ ಶಾಂತಿ ನೆಮ್ಮದಿ ಹಾಗೂ ಭದ್ರತೆಗೆ ಸವಾಲು ಹಾಕುವ ನಕ್ಸಲ್ ಹಾಗೂ ಭಯೋತ್ಪಾದಕ ಚಟುವಟಿಕೆಗಳನ್ನು ಅಡಗಿಸಲು ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ಪ್ರತಿಯೊಬ್ಬರು ಗೌರವ ಸಲ್ಲಿಸಬೇಕು.
ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇವೆ ಸಲ್ಲಿಸುತ್ತಿರುವ ಸೈನಿಕರಿಗೆ ನಮ್ಮದೊಂದು ಸಲಾಂ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಇದು ನ್ಯೂಸ್ 18 ಬ್ರೇವರಿ ಅವರ್ ಅಂದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಹುತಾತ್ಮ ಸೈನಿಕರನ್ನು ಸ್ಮರಿಸಿಕೊಂಡು ನಮ್ಮ ರಿಯಲ್ ಹೀರೋ ಸೈನಿಕರಿಗೆ ಸಲಾಂ ಹೇಳುವಂತ ವಿಶೇಷ ಕಾರ್ಯಕ್ರಮ ಜೈ ಹಿಂದ್ ಸನ್ಮಾನ ಕೋಪೌಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್.